ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿರಿಧಾನ್ಯದ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಯಾವ್ದ್ಯಾವ ಥರದ್ದು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಏನೇನು ಅಂತ, ಎಷ್ಟು ಐಟಮ್ಮು ಅಂತ ನೋಡಿ ಮಾಡೋದು ತೋರಿಸ್ತೀನಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ಶುಗರ್ ಇರೋರಿಗೆ, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ನೋಡಿ ಯಾವ್ಯಾವ ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆರೋಗ್ಯಕರವಾದ ದೋಸೆ ಮಾಡೋಕ್ಕೆ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ನೋಡಿ. ಮಿಲ್ಲೆಟ್ಸ್ ಇದು ಯಾವ್ಯಾವುದು ಅಂತ, ಶುಗರ್ಗೆ ತುಂಬ ಒಳ್ಳೆಯದು, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದಿದು, ಮಧುಮೇಹ ಇರೋರಿಗೆಲ್ಲ. ನೋಡಿ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ ಯಾವ ರೀತಿ ಮಾಡ್ಕೋಬೋದು ದೋಸೆನ ನೆನೆಸಿ ಅಂತ ತೋರಿಸ್ತೀನಿ. ಮಾಮೂಲಿ ಇದು ದೋಸೆಗೆ ನೆನೆಸೋ ಥರನೇ ನೆನೆಸ್ಕೋಬೇಕು. ನಾವು ಯಾವ ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಯಂಕಾಲ ರುಬ್ತೀವಿ, ಒಂದು 5 ಅವರ್ 6 ಅವರ್ ನೆನೆಸ್ತೀವಿ, ಅದೇ ಥರ ನೆನೆಸ್ಕೋಬೇಕು. ಇದೆಲ್ಲ ನಾರಿನ ಐಟಮ್ಮು, ಬೇಗ ನೆನೆಯಲ್ಲ, ಅದಕ್ಕೆ ಇದನ್ನು ಒಂದು ದಿನ ಒಂದು ಮುಂಚೆನೇ ನೆನೆಸ್ಕೋಬೇಕು. ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಯಂಕಾಲ ರುಬ್ಕೋಬೋದು, ಒಂದು 7-8 ಅವರ್ ನೆನೆಸ್ಕೊಂಡ್ರೂ ತುಂಬ ಒಳ್ಳೆಯದು. ಇದು ರೈಸ್ ಮಾಡಬೇಕಾದ್ರೂ ಹಾಗೇ ನೋಡಿ, ಸುಮಾರು ಇದು ಒಂದು 6-7 ಐಟಮ್ ಇದೆ ನೋಡಿ. ಇದು ಕೆಂಪಕ್ಕಿ, ಇದಂತೂ ತುಂಬ ಗಟ್ಟಿ ಇದೆ, ಇದು ಪಾಲಿಶ್ ಏನೂ ಆಗಿರಲ್ಲ. ಇದನ್ನು ಡೈರೆಕ್ಟಾಗಿ ಹಾಗೆ ಬೆಳೆದು ಮಿಷಿನ್ಗೆ ಹಾಕಿ ಕೊಡ್ತಾರೆ. ಇದಂತೂ ತುಂಬ ಗಟ್ಟಿ ಇದೆ, ಇದು 2 ದಿನ ನೆನೆಸಿದ್ರೂ ನೆನೆಯಲ್ಲ. ಅನ್ನ ಮಾಡಬೇಕಾದ್ರೆ ರುಬ್ಬಿದ್ರೆ ಏನೋ ಸ್ವಲ್ಪ ನೈಸ್ ಆಗುತ್ತೆ, ಅದಕ್ಕೆ ನೆನೆಸ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲದನ್ನು ಹಾಕೊತೀನಿ ಒಂದು ಬಟ್ಲಿಗೆ. ಉದ್ದಿನ ಬೇಳೆನೂ ತೊಗೊಂಡಿದ್ದೀನಿ, ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ, ಎಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಏನು ಉದ್ದಿನ ಬೇಳೆ ಬೇಡ ನೋಡಿ. ನಾನೆಲ್ಲ ಒಂದು 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಎಲ್ಲದನ್ನು ನೋಡಿ 7 ದಿನ ಮಾಡ್ಕೋಬೋದು ಇದನ್ನು. ಆ ಥರದ್ದೆಲ್ಲ ಐಟಮ್ಮು, ಒಂದು 7 ಐಟಮ್ಮು. ಇದನ್ನೇನು ತುಂಬ ಏನು ತೊಳೆಯೋ ಅವಶ್ಯಕತೆ ಇಲ್ಲ. ಇದು ಏನು ಗೊತ್ತಾ, ಇದು ತೊಳೆಯೋಕ್ಕೆ ಹುಷಾರಾಗೆ ತೊಳೆದು ಸೋಸ್ಕೋಬೇಕು ನೋಡಿ. ನಾನು ಒಂದು 3 ಸರಿ ತೊಳ್ಕೊತೀನಿ, ಬಂದುಬಿಡ್ತವೆ ನೀರಲ್ಲಿ. ಇದನ್ನು ನಾವು ಕಾಫಿ ಜಾಲರಿಲಿ ಸೋಸಿ ಮತ್ತೆ ರಿಟರ್ನು ಹಾಕೋಬೇಕು ನೋಡಿ. ಇದನ್ನು ಒಂದು 8 ಅವರು ನಾನು ನೆನೆಸಿಟ್ಕೊತೀನಿ ನೋಡಿ. ಕ್ಲೀನಾಗೆ ತೊಳೆದಿದ್ದೀನಿ ನೋಡಿ. ನಾನು ಒಂದು ನೈಟು ಫುಲ್ಲು ನೆನೆಸಿದ್ದೀನಿ, ಒಂದು ನೈಟು ಒಂದು ಹಗ್ಲು ನೆನೆಸಿದ್ದೀನಿ. ಯಾಕಂದರೆ ಇದು ಅಕ್ಕಿ ತುಂಬ ಗಟ್ಟಿ ಇರುತ್ತೆ, ನೆನೆಯಲ್ಲ, ಸ್ವಲ್ಪ ನಾರು ಥರ ಇದು. ಜಾಸ್ತಿ ನೆನೆಸ್ಕೊಂಡ್ರೂ ಪರವಾಗಿಲ್ಲ, ಓವರ್ ಒನ್ ನೈಟು ಒಂದು ಹಗ್ಲು ನೆನೆಸಿದ್ರು ಪರವಾಗಿಲ್ಲ, ಬೆಳಗ್ಗೆ ಎದ್ದು ರುಬ್ಬಿ ಮಾಡ್ಕೋಬೋದು ನೋಡಿ. ಇವಾಗ ನೆನೆಸಿರೋದು ಸ್ವಲ್ಪ ನೊರೆ ಥರ ಆಗಿದೆ. ಇದನ್ನು ಸ್ವಲ್ಪ ಇನ್ನೊಂದ್ಸರಿ ತೊಳ್ಕೊತೀನಿ. ನೋಡಿ ಈಗ ಹಾಗೆ ಒಂದು 2 ಸರಿ ನಾನು ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಕೊತೀನಿ. ನೋಡಿ ಹಾಗೆ ಒಂದ್ಸರಿ ನೀರು ಹಾಕಿ ರುಬ್ಬೋದು ಬೇಡ, ಹಾಗೆ ರುಬ್ಬನ, ಆಮೇಲೆ ನೀರು ಸೇರಿಸಿ ರುಬ್ಬನ ನೋಡಿ. ಈಗ ನಾನು ನೀರು ಸೇರಿಸಿ ರುಬ್ತೀನಿ. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಬಬೇಕು, ಒಂದೇ ಸರಿ ಸೇರಿಸ್ಬೇಡಿ, ನೈಸ್ ಆಗಲ್ಲ ನೋಡಿ. ನೈಸ್ ಆಗಿದೆ ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ, ಆಮೇಲೆ ನೋಡಿ ನೀರು ಸೇರಿಸ್ಕೊತೀನಿ ನೋಡಿ. ನಾನು ಇನ್ನೊಂದ್ಸರಿ ರುಬ್ಕೊತೀನಿ ನೋಡಿ. ಸ್ನೇಹಿತರೆ, ಇಟ್ಟು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ, ಉಪ್ಪು ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ, ತುಂಬ ಜಾಸ್ತಿ ಹಾಕೋಬಿಡ್ಬೇಡಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸೇಮ್ ದೋಸೆ ಹಿಟ್ಟಿನ ಥರನೇ ಬಂದಿದೆ, ಅದೇ ಅದಕ್ಕೆ ರುಬ್ಕೋಬೇಕು ದೋಸೆ ಹಿಟ್ಟಿನ. ಅದಕ್ಕೆ ನಾನು ಬೇಕಿದ್ರೆ ಆಮೇಲೆ ನೋಡಿ ನೀರು ಸ್ವಲ್ಪ ಸೇರಿಸ್ತೀನಿ. ಈಗ ಮೀಡಿಯಮ್ಮಾಗೆ ಸೇರಿಸಿದ್ದೀನಿ ನೋಡಿ. ಹಾಗೆ ನಾನು ಚಟ್ನಿಗೆ ಕಾಯಿ ಎಲ್ಲ ತೊಗೊಂಡಿದ್ದೀನಿ, ಕಾಯಿ ಬೇಕಾಗಿರೋ ಐಟಮ್ಗಳು ತೊಗೊಂಡಿದ್ದೀನಿ ನೋಡಿ. ನಾನು 1 ಓಳು ಕಾಯಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕಾಳುಮೆಣಸು, ಸ್ವಲ್ಪ ಜೀರಿಗೆ ಟೇಸ್ಟ್ಗೆ, ತುಂಬ ಜೀರಿಗೆ ಇಲ್ಲ, ಜಾಸ್ತಿ ಹಾಕೋಬಾರ್ದು, ಬೆಳ್ಳುಳ್ಳಿ, ಹಾಗೆ ಒಂದು 10 ಪೀಸ್ ಬೆಳ್ಳುಳ್ಳಿ ಇದೆ, 1 ಗೆಡ್ಡೆ ಚಿಕ್ಕದು, ಒಂದು 8 ಮೆಣಸಿನ್ಕಾಯಿ ಇದೆ ನೋಡಿ, ಹಾಗೆ ಪುದೀನ, ಕೊತ್ತಂಬರಿ, ಹುಣಸೆಹಣ್ಣು, ಕಡಲೆ ಇದೆ ನೋಡಿ. ಇಷ್ಟು ಐಟಮ್ಮು, ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ಮಾಡೋಕ್ಕೆ. ಇವಾಗ ಮಾಡೋ ವಿಧಾನ ತೋರಿಸ್ತೀನಿ
ನೋಡಿ, ಇವಾಗ ನಾನು ಗ್ಯಾಸ್ ಹಚ್ಕೊತೀನಿ. ನಾನು ಆಗಲೇ ಹಲ್ವಾರು ಥರ ಚಟ್ನಿಗಳು, ತುಂಬ ಥರ ಚಟ್ನಿ ಮಾಡಿದ್ದೀನಿ. ಯಾವುದ್ಯಾವುದು ದೋಸೆಗೆ ಯಾವ್ಯಾವ ಥರ ಮಾಡ್ಕೋಬೇಕು ಅಂತೆಲ್ಲ ತೋರಿಸಿದ್ದೀನಿ. ಇಡ್ಲಿಗೆ ನೋಡಿ, ಅದನ್ನು ಇದೆ ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋ ಚೆಕ್ ಮಾಡಿ ನೋಡಿ. ಚಟ್ನಿಗಳಂತೂ ತುಂಬ ಚೆನ್ನಾಗಿದೆ ನಾನು ಮಾಡಿರೋ ಚಟ್ನಿಗಳು. ನೋಡಿ, ನಾನೀಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹುರ್ಕೋಬೇಕು, ಯಾವಾಗ್ಲೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ. ಸ್ವಲ್ಪ ಉರ್ದು ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ, ಅವೇಡ್ ಆಗುತ್ತೆ. ನೋಡಿ, ನಾನು ಅದ್ರ ಜೊತೆಗೆ ಒಂದು 10 ಎಲೆ ಚಿಕ್ಕ ಚಿಕ್ಕ ಎಲೆ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ. ಅದನ್ನು ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಕೆಲವರು ಕರ್ಬೇವಿನ ಸೊಪ್ಪು ಹಾಕಲ್ಲ ಚಟ್ನಿಗೆ, ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಆಗಿದೆ. ಸ್ವಲ್ಪ ತಣ್ಣಗಾಗಲಿ, ನಾನು ಹಾಗೆ ನೋಡಿ ದೋಸೆ ತವ ಇಟ್ಕೊತಾ ಇದ್ದೀನಿ. ನೋಡಿ, ನಾನು ಚಟ್ನಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೊತೀನಿ. ತೆಂಗಿನಕಾಯಿ, ಹುಣಸೆಹಣ್ಣು, ಕಡಲೆ, ನೋಡಿ ಕಲ್ಲುಪ್ಪು, ಬೆಳ್ಳುಳ್ಳಿ, ಕಲ್ಲುಪ್ಪೆ ಹಾಕ್ಕೊಳ್ಳಿ ಚಟ್ನಿಗೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಒಂದು ಸ್ವಲ್ಪ ಜೀರಿಗೆ, ಒಂದು 5-6 ಕಾಳು ಮೆಣಸು, ಫ್ಲೇವರ್ ಸಕ್ಕದಾಗಿರುತ್ತೆ. ಪುದೀನ ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೋಡಿ, ಚಟ್ನಿ ರುಬ್ಬ ಆಗಿದೆ. ತುಂಬ ನೈಸಾಗಿ ರುಬ್ಕೋಬಾರ್ದು ಚಟ್ನಿನ, ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಹೆಂಚು ಕಾಯ್ದಿದೆ, ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು, ಯಾವಾಗಲೂ ದೋಸೆ ಹಾಕ್ಬೇಕಾದ್ರೆ ಹೆಂಚನ್ನ ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕೋಬೇಕು. ಆಗ ದೋಸೆ ಚೆನ್ನಾಗಿ ಬರುತ್ತೆ, ಯಾವುದೇ ದೋಸೆ ಹಾಕ್ಕೊಂಡ್ರು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಡಯಟ್ ಮಾಡೋರು. ಈಗ ನೋಡಿ, ನಾನು ಹೈ ಫ್ಲೇಮ್ ಮಾಡಿದ್ದೀನಿ. ಮೇಲೆ ಬೇಕಾದರೆ ಕ್ಲೋಸ್ ಮಾಡಿನೂ ಬೇಯಿಸ್ಕೋಬೋದು, ಹಾಗೇನು ಬೇಯಿಸ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಿದ್ರೆ ಒಂದು ಡೇ ಫುಲ್ಲು ನೆನೆಸ್ಕೊಂಡು ಬೆಳಗ್ಗೆ ಎದ್ದು ರುಬ್ಬಿ ಮಾಡ್ಕೊಳ್ಳಿ, ಅಥವಾ ಸಾಯಂಕಾಲ ರುಬ್ಬಿ ಒಂದು 8 ಅವರು ಬೆಳಗ್ಗೆ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಮೊದಲನೇ ದೋಸೆ ಆಗಿದೆ, ಬೆಂದಿದೆ. ನಾನೀಗ ಎಣ್ಣೆ ಹಾಕಲ್ಲ, ಹಾಗೆ ಮಾಡ್ಕೊತೀನಿ. ನಾನೀಗ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ತೀನಿ. ನೋಡಿ, ಇದನ್ನು ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ಬೆಂದಿದೆ ಇನ್ನೊಂದು ದೋಸೆ. ನೋಡಿ ಸ್ನೇಹಿತರೆ, ಮಿಲೆಟ್ ದೋಸೆ ಮಾಡಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ನೀವು ಒಂದ್ಸರಿ ಈ ಥರ ಮಾಡಿ ಹೇಗಿತ್ತು ಅಂತ ಮಾಡಿ ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.